ಇವತ್ತು ಭ್ರಮರಾಂಬ ದೇವಾಲಯಕ್ಕೆ ಬಂದಿದ್ದೀವಿ. ಅಂದ್ರೆ ಮುಡುಕುತೊರೆ ಬೆಟ್ಟ, ಮುಡುಕುತೊರೆ ಬೆಟ್ಟ ಅಂತ ಇದನ್ನ ಫೇಮಸ್ ಆಗಿ ಹೆಸರು ಹೇಳ್ತಾರೆ. ಭ್ರಮ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯಕ್ಕೆ ಬಂದಿದ್ದೀವಿ. ಈ ಬೆಟ್ಟನ ಹತ್ಕೊಂಡು ಹೋಗ್ಬೇಕು. ಇಲ್ಲಿ ಹತ್ಕೊಂಡು ಹೋಗೋಕೆ ಮೆಟ್ಲಿನ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ, ಹಾಗೂ ಇಲ್ಲಿ ರಥಗಳಿದೆ. ಏನು ಹೋಗೋಣ, ವ್ಯೂ ಹೇಗಿದೆ ಮತ್ತು ದೇವಸ್ಥಾನ ಹೇಗಿದೆ ಅಂತ ನೋಡೋಣ. ಇಲ್ಲೇ ಕೆಳಗೇನೆ ಗಾಡಿ ಪಾರ್ಕಿಂಗ್ ಮಾಡಿದೀವಿ. ಪಾದರಕ್ಷೆಗಳನ್ನ ಇಲ್ಲಿ ಬಿಡಬಹುದು ಸ್ಟ್ಯಾಂಡ್ ಅಲ್ಲಿ. ಎರಡು ಇಲ್ಲಿ ಕಾಡಬಸವೇಶ್ವರ ಸ್ವಾಮಿ ಸನ್ನಿಧಿ ಇದೆ, ನೀವು ಹತ್ಕೊಂಡು ಬಂದ ತಕ್ಷಣ. ಆಗನ್ನ ನೀವು ಯೂಶುವಲ್ ಆಗಿ ನೋಡೋದಿದ್ರೆ ನಾವು ಯಾವ್ದು ದೇವಸ್ಥಾನಗಳಲ್ಲಿ ದೇವರನ್ನ ತೋರಿಸಲ್ಲ, ಆಚೆಯಿಂದ ಹೇಗಿದೆ, ಹೋಗ್ಲಿಕ್ಕೆ ಹೇಗಿದೆ ಮತ್ತು ಇಲ್ಲಿ ವಿಶೇಷತೆಗಳು ಗೊತ್ತಾದರೆ ಅದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಈ ಬೆಟ್ಟನ ಹತ್ತುತ್ತಾ ಇದ್ದೀವಿ, ಮುಂದೆ ಹೋಗ್ತಾ ಹೇಗಿದೆ ಅಂತ ನೋಡೋಣ. ಬನ್ನಿ, ಹತ್ಬೇಕಾದ್ರೆ ಸುತ್ತಮುತ್ತ ಕಾಡು, ಗಿಡಗಳು ಮರಗಳು ಎಲ್ಲ ಇದೆ, ತಣ್ಣಗಿದೆ. ಪ್ಲಸ್ ಹತ್ಬೇಕಾದ್ರೆ ನಿಮ್ಗೆ ಇಲ್ಲಿ ಮೇಲೆ ಶೆಲ್ಟರ್ ಹಾಕಿರೋದ್ರಿಂದ ಆರಾಮಾಗಿ ಹತ್ಬೋದು, ಏನಾಗಲ್ಲ. ಹಾಗೂ ಇಲ್ಲಿ ತುಂಬ ಎತ್ತರ ಏನಿಲ್ಲ, ಸ್ವಲ್ಪನೇ ಹತ್ತಬೇಕಾಗಿರೋದು. ಸೊ ಹತ್ಕೊಂಡು ಹೋಗ್ಬೋದು, ಚೆನ್ನಾಗಿರುತ್ತೆ. ಇಲ್ಲಿ ಮಧ್ಯೆ ಹೋಗ್ತಾ ಒಂದು ನಾಲೆ ಥರ ರೀತಿ ಇದೆ ನೋಡಿ, ಚೆನ್ನಾಗಿದೆ. ಮೋಸ್ಟ್ಲಿ ಇದು ಬೆಟ್ಟದ ಮೇಲಿಂದ ಬರೋ ನೀರ ಏನು ಒಂದೇನಪ್ಪ ಅಂದರೆ, ಈ ಬೆಟ್ಟ ಹತ್ಕೊಂಡು ವ್ಲಾಗ್ ಮಾಡಬೇಕಾದ್ರೆ ಸುಸ್ತಾಗಿ ಹೋಗುತ್ತೆ, ಮಲ್ಟಿ ಟಾಸ್ಕಿಂಗ್ ಮಾಡೋದು ಕಷ್ಟ. ನೀವು ಗಾಡಿ ನಿಲ್ಸಿದ ತಕ್ಷಣ ಒಬ್ಬರು ಬಂದು ಆಶೀರ್ವಾದ ಮಾಡ್ತೀವಿ ಅಂತ ಹೇಳಿ, ದೇವರ ಆಶೀರ್ವಾದ ಮಾಡ್ತೀವಿ ಅಂತೇಳಿ ಬಂದು ಏನೋ ಒಂದು ಶೀಟ್ನ ತಲೆ ಮೇಲೆ ಇಟ್ಟು ಒಂದೆರಡು ಮಂತ್ರ ಹೇಳ್ತಾರೆ. ಹೇಳಿಬಿಟ್ಟು ನಿಮ್ಮ ಹತ್ರ ದುಡ್ಡು ಇಸ್ಕೋತಾರೆ. ದುಡ್ಡು ಇಸ್ಕೊಳ್ಳಿಕ್ಕೆ ಥರ ಥರಾವರಿ ಮಾಡ್ತಾರೆ. ಸೊ ನಿಮಗೆ ದುಡ್ಡು ಕೊಡ್ಲಿಕ್ಕೆ ಇಷ್ಟ ಇಲ್ಲ, ದುಡ್ಡಿಲ್ಲ ಅಂತಿದ್ರೆ ಆಶೀರ್ವಾದ ಬೇಡ ಅಂತ ಡೈರೆಕ್ಟಾಗಿ ಹೇಳಿಬಿಡಿ. ಇಲ್ಲ ನನ್ನ ಹತ್ರ ದುಡ್ಡಿಲ್ಲ ಅಂತ ಡೈರೆಕ್ಟಾಗಿ ಹೇಳಿಬಿಡಿ. ಇಲ್ಲ ಅಂದರೆ ನೀವು ಆ ಸ್ಕ್ಯಾಮ್ಗೆ ಪಕ್ಕ ಸಿಕ್ಕಾಕೊಳ್ತೀರಾ. ನಮಗೇನಾಯಿತು ಅಂತ ಹೇಳಿದ್ರೆ, ನನ್ನ ಫ್ರೆಂಡು ನಾವೆಲ್ಲ ಬಂದು ಗಾಡೀಲಿ ಹಿಡಿದ್ವಿ, ನನಗೆ ತಕ್ಷಣ ಗೊತ್ತಾಗೋಯ್ತು ಓ ಇವ್ರು ದುಡ್ಡು ಇಸ್ಕೊಳ್ಳಿಕ್ಕೋಸ್ಕರ ಈಗ ಆಶೀರ್ವಾದ ಮಾಡೋ ರೀತಿ ಬರ್ತಾರೆ ಅಂತ. ಅದಕ್ಕೆ ನಾನೇನು ಮಾಡಿದೆ, ಮೆತ್ತಿಗೆ ಸೈಡ್ ಕೊಟ್ಟೋದೆ. ಬಟ್ ನನ್ನ ಜೊತೆಗೆ ಬಂದಿದ್ದೆ ಫ್ರೆಂಡ್ಸು ಗೊತ್ತಿರಲಿಲ್ಲ, ಅವ್ರೇನು ಮಾಡಿದ್ರು ಆಶೀರ್ವಾದ ಮಾಡ್ತಾರಲ್ಲ ಅಂದ್ಬಿಟ್ಟು ಸರಿ ಅಂತ ಆಶೀರ್ವಾದ ಮಾಡಿಸ್ಕೊಟ್ರು. ಮಾಡಿಸ್ಕೊಂಬಿಟ್ಟು ಅವರು 500 ರೂಪಾಯಿ ಕೊಡಿ ಅಂತಿರೋದು. ಸೊ ಇವ್ನು ನೋಡ್ದ 50 ರೂಪಾಯಿ ಕೊಟ್ಟ, ಪುನಃ ಇನ್ನಷ್ಟು ದುಡ್ಡು ಕೊಡಿ, ಇನ್ನಷ್ಟು ದುಡ್ಡು ಕೊಡಿ ಅಂತಿದ್ರು. ಕೊನೆಗೆ ಇಲ್ಲ ಇಲ್ಲ, ನಾವು ಕೊಟ್ಟಿರೋದೇ ಜಾಸ್ತಿ ಇದೆ, ನಮ್ಮ ಹತ್ರ ಇರೋದು ಇಷ್ಟೇ ಹಣ ಅಂತಂದ್ಬಿಟ್ಟು ಬಂದ್ವಿ. ಪ್ಲಸ್ ಅಲ್ಲಿ ಕೆಳಗೆ ನೀವು ಚಪ್ಪಲಿ ಇಡೋಕ್ಕೆ ದುಡ್ಡು ತೊಗೋತಾರೆ, ಪಾರ್ಕಿಂಗ್ ಇಲ್ಲ ಬಟ್ ಗಾಡಿ ನಿಲ್ಸೋದಕ್ಕೆ ಗಾಡಿ ನೋಡ್ಕೊಳ್ತೀವಿ ಅಂತ ಹೇಳ್ಕೊಂಡು ಅಲ್ಲಿ ಕೆಳಗಿರೋರು ದುಡ್ಡು ಇಸ್ಕೋತಾರೆ. ಅದಕ್ಕೆಲ್ಲ ಏನೂ ಮಾಡೋಕ್ಕಾಗಲ್ಲ, ಗಾಡಿ ನೋಡ್ಕೊಳ್ತೀವಿ 2 ರೂಪಾಯಿನೋ 5 ರೂಪಾಯಿನೋ ಕೊಡಿ ಅಂತ ಹೇಳಬೇಕಾದ್ರೆ ಕೊಟ್ಟು ಒಂದು ಚೀಟಿ ತೊಗೊಳ್ಬೇಕಾಗುತ್ತೆ. ನೋಡಿ, ನಾನು ಇಷ್ಟು ನಿಮ್ಮ ಹತ್ರ ಮಾತಾಡ್ಕೊಂಬರೋ ಅಷ್ಟರಲ್ಲೇ ಹಿಂದೆ ಫ್ರೆಂಡ್ಸ್ ಬರ್ತಿದ್ದಾರೆ, ಆಲ್ಮೋಸ್ಟ್ ಬೆಟ್ಟನ ರೀಚ್ ಆಗೋದ್ವಿ. ನಾನು ಮಾತಾಡ್ಕೊಂಡು ಬೆಟ್ಟ ರೀಚ್ ಆಗೋದ್ವಿ ಅಂದ್ಕೊಂಡೆ, ಅದಿನ್ನೂ ಅರ್ಧ ದೂರ ಬಂದಿದ್ದೀವಿ ಅಷ್ಟೇ. ಅರ್ಧ ದೂರ ಬಂದಿದ್ರಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಏನು ಇಲ್ಲಿ ಏನು ಮಾಡ್ತಿದ್ದಾರೆ ಅಂದ್ಕೊಂಡೆ, ಬಟ್ ನೋಡಿದ್ರೆ ಪಾಪ ಎಲ್ಲ ಇಲ್ಲೇ ಇದ್ದರು. ನಾನು ಇವರು ಅದು ಅಂದ್ಕೊಂಬಿಟ್ಟಿದ್ದೆ, ಸರಿ ಇಲ್ಲೇ ಇದ್ದಾರೆ. ಬಿಟ್ಟೆ ಅಮ್ಮ ಅಲ್ಲಿದ್ದಾರೆ ನೋಡಿ, ಅಲ್ಲಿದ್ದಾರೆ ನೋಡಿ, ಈಗ ಆಶೀರ್ವಾದ ಮಾಡ್ತಿದ್ದಾರೆ ನೋಡಿ. ನಾನು ನಿಮ್ಗೆ ಹೇಳಿದ್ನಲ್ಲ ಇದೇನೆ, ಬೇಡ ಅಂದರೆ ಬೇಡ ಅಂತ ಹೇಳ್ಬಿಡ್ಬೇಕು, ಇಲ್ಲಾಂದರೆ ಆಶೀರ್ವಾದ ಮಾಡಿಬಿಟ್ಟು ನಿಮಗೆ ದುಡ್ಡು ಇಸ್ಕೋತಾರೆ. ನೋಡಿ, ನಾವು ಕೆಳಗಿಂದ ನೆಡ್ಕೊಂಬಂದ್ವಿ, ಬಟ್ ಗಾಡಿ ಇಲ್ಲಿ ತನಕ ಬರುತ್ತೆ ಇಲ್ಲ ಅರ್ಧ ದೂರಕ್ಕೆ. ಸೊ ಅಲ್ಲಿಂದ ಚೂರು ಮುಂದೆ ಹೋಗಿ ಈ ಕಡೆ ಮೇಲೆ ಬರಬಹುದು, ಇಲ್ಲಿ ತನಕ ಆರಾಮಾಗಿ ಗಾಡಿನಲ್ಲೇ ಬರ್ಬೋದು. ಇಲ್ಲಿಂದ ಬಂದರೆ ಸ್ವಲ್ಪ ದೂರ ಹತ್ತಕ್ಕಷ್ಟೇ ಇರೋದು. ನಾವು ಹತ್ತೋಣ, ಚೆನ್ನಾಗಿದೆ ಬೆಟ್ಟ ಅಂತ ಹೇಳ್ಕೊಂಡು ಕೆಳಗಿನ ಗಾಡಿನ ನಿಲ್ಸಿ ಬರ್ತಾ ಇದ್ದೀವಿ. ಸೊ ಇಲ್ಲಿಂದ ಮೇಲೆ ಹೋಗೋಣ, ನೋಡೋಣ ಹೇಗೆ. ಇಲ್ಲ ಇಲ್ಲ, ಕೆಳಗೆ ಆಶೀರ್ವಾದ, ಇಲ್ಲ ಇಲ್ಲ, ಕೆಳಗೆ ಆಶೀರ್ವಾದ ತಗೊಂಡು ನೋಡಿದ್ರೆ ಈಗ ಆಶೀರ್ವಾದ ಮಾಡ್ತೀನಿ ಬೇಡ ಅಂತ ಹೇಳಬಾರ್ದು ಅಂತ ಹೇಳ್ತಿದ್ದಾರೆ. ನಾನೆಲ್ಲ ಕೆಳಗೆ ಆಶೀರ್ವಾದ ತಗೊಂಡು ಅಂತ ಹೇಳ್ಕೊಂಡು ಮೇಲೆ ಹತ್ತುತ್ತಾ ಇದ್ದೀವಿ. ದೇವಸ್ಥಾನನೇ ಬಂತು ನೋಡಿ. ಹುಷಾರಾಗಿರ್ಬೇಕು, ಮಂಗಗಳ ಮೊಬೈಲ್ ಕಿತ್ಕೊಂಡು ಹೊರಟೋಗ್ತಾರೆ. ಇಲ್ಲೊಂದು 5 ಇದೆ ನೋಡಿ. ಸರಿ, ನಾನು ಓಕೆ. ಆದರೆ ಇಲ್ಲಿಂದ ಇಲ್ಲಿ ದೇವಸ್ಥಾನ ಒಳಗೆ ಹೋಗೋಣ. ಅದಕ್ಕೆ ಮುಂಚೆ ನಿಮಗೆ ಸಣ್ಣದಾಗಿ ವ್ಯೂ ಹೇಗಿರುತ್ತೆ ಅಂತ ತೋರಿಸ್ತೀನಿ ಅಷ್ಟೇ. ಈ ಕಡೆಯಿಂದ ಆ್ಯಕ್ಚುಲಿ ವ್ಯೂ ಅಲ್ಲ, ಆ ಕಡೆಯಿಂದ ವ್ಯೂ ಪಾಯಿಂಟ್ ಇದೆ, ಬಟ್ ನಿಮಗೆ ತೋರಿಸ್ಲಿಕ್ಕೆ ಅಂತ ಈ ಕಡೆ ಬಂದೆ. ಅಲ್ಲೇನೋ ಕೆಲಸ ನಡೀತಾ ಇದೆ ಒಳಗೆ, ಅದಕ್ಕೆ ಇಲ್ಲೆಲ್ಲ ಮಣ್ಣಿರೋದು. ಓಕೆ, ಏನು ನಡೀತಾ ಇದೆ ಅಂತ ಹೋಗಿ ನೋಡೋಣ. ಅದಕ್ಕೆ ಮುಂಚೆ ವ್ಯೂ ನೋಡ್ಕೊಂಬಿಡಿ ಒಂದು ಸುದ್ದಿ, ಎಷ್ಟು ಚೆಂದ ಇದೆ ಅಂತ. ಡೆಕೋರೇಷನ್ ನಡೀತಾ ಇದೆ, ಏನಿದು ಅಂತ ಚೂರು ಮುಂದೆ ಹೋಗಿ ನೋಡೋಣ ಏನು ನಡೀತಾ ಇದೆ ಅಂತ.
ಅದಕ್ಕೆ ಗರ್ಭಗುಡಿಯನ್ನು ಹಾಗೆ ಇಟ್ಕೊಂಡು ಸುತ್ತ ಕಟ್ತಾ ಇದ್ದಾರೆ. ಇಲ್ಲಿ ಜೆ ಸಿ ಬಿ ಎಲ್ಲ ಹೇಗೆ ಮೇಲೆ ತೊಗೊಂಬಂದ್ರು ಗೊತ್ತಿಲ್ವೇ. ಈಗ ಒಂದು ದೇವಸ್ಥಾನವನ್ನ ಬೆಟ್ಟದ ಮೇಲೆ ಕಟ್ಟೋದು ಅಂದ್ರೆ ಇರೋದು ಅಂತಂದ್ರೆ ಹೇಗೆ ನಾನು ಯೋಚನೆ ಮಾಡ್ತಾ ಇದ್ದೆ. ಈಗ ನೋಡಿ, ಈಗ ಇದನ್ನ ಎಕ್ಸ್ಕವೇಷನ್ ಮಾಡ್ತಾ ಇದ್ದಾರೆ. ಈಗಲೇ ನಮ್ಗೆ ಈ ಜೆ ಸಿ ಬಿನ ಇಲ್ಲಿದೆ ನೋಡಿ, ಈ ಜೆ ಸಿ ಬಿನ ಹೇಗೆ ಇಲ್ಲಿಗೆ ತಗೊಂಬಂದ್ರು ಅಂತ ಗೊತ್ತಾಗ್ತಾ ಇಲ್ಲ. ಇದು ಮೇಲೆ ತನಕ ನಾವೇ ಮೆಟ್ಲು ಹತ್ಕೊಂಡ್ಬಂದಿದ್ದೀವಿ. ಸೊ ಇದು ಬೆಟ್ಟ ಅಂತ ಹೇಳಿ ಗೊತ್ತಾ ಇದೆ ನೋಡಿ, ಇಲ್ಲಿ ಕಲ್ಲು ಬಂಡೆಗಳೆಲ್ಲ ಹೇಗೆ ಕೊರಿತಾ ಇದ್ದಾರೆ, ಮಾಡ್ತಾ ಇದ್ದಾರೆ, ರಿನೋವೇಷನ್ ಮಾಡ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಇದು ಕಂಪ್ಲೀಟ್ ಆಗ್ಬಹುದು. ತುಂಬ ಚೆನ್ನಾಗಿದೆ. ಇನ್ನೊಂದ್ಸತಿ ಇಲ್ಲಿ ಖಂಡಿತ ಬಂದು ನೋಡಿ, ಸೂಪರ್ ಆಗಿದೆ. ಸೊ ಪ್ರಸಾದ ತಗೊಂಡಿದ್ದೀವಿ. ಇನ್ನು ಇಲ್ಲಿಂದ ತಲಕಾಡಿಗೆ ಹೋಗೋಣ. ಹೇಗಿದೆ ಅಂತಂದ್ರೆ ಈ ಜೆ ಸಿ ಬಿನ ಅದ್ ಹೆಂಗ್ ತಗೊಂಬಂದ್ರಿ ಮೇಲ್ ತನಕ? ಜೆ ಸಿ ಬಿ ಮೇಲ್ ತನಕ ಹೆಂಗ್ ಬಂತು? ಏನ್ ಮಾಡಿದೀರಾ? ರೋಡ್ ಮಾಡಿದೀರಾ? ಅದ್ ಬರಕ್ಕೆ ಅಂತಾನೆ. ಇನ್ನು ಹಿಂದ್ಗಡೆ ಇಂದ ಇನ್ನು ಎಷ್ಟ್ ದಿನ ಆಗ್ಬೋದು ಕೆಲ್ಸ? ಇನ್ನು 4 ವರ್ಷ. ಏನ್ ಮಾಡ್ತಾರೆ ಇಲ್ಲಿ? ಇನ್ನು ನೀಟ್ ಆಗಿ ಮಾಡಿ ದೊಡ್ಡ ಗರ್ಭಗುಡಿ ಮಾಡ್ತಾರೆ? ಹೇಗೆ ಮಾಡ್ತಾರೆ ಸರ್? ಹೌದಾ? ಗೋಪುರ ಮಾಡಿ ಸುತ್ತ ದೊಡ್ಡ ದೇವಸ್ಥಾನ ಮಾಡ್ತಾರೆ. ಹೌದಾ? ಥ್ಯಾಂಕ್ ಯು. ನಿಮ್ಮ ಹೆಸರು? ಥ್ಯಾಂಕ್ ಯು. ಸೊ ಇಲ್ಲಿ 4 ಗುಡಿಗಳನ್ನು ಮಾಡಿ ಇನ್ನೂ ದೊಡ್ಡದಾಗಿ ಎಲ್ಲರೂ ಎಲ್ಲ ಕಡೆ ಮಾಡೋ ರೀತಿ ಚೆನ್ನಾಗಿ ಮಾಡ್ತಾರಂತೆ. ಮುಂಚೆನೇ ಅದ್ಭುತವಾಗಿತ್ತು. ಇನ್ನೂ ರಿನೋವೇಷನ್ ಅಂದರೆ ಪುನಶ್ಚೇತನವನ್ನು ಮಾಡಿ ಇದನ್ನು ರೆಡಿ ಮಾಡಿದರೆ ಇನ್ನಷ್ಟು ಚೆನ್ನಾಗಿರುತ್ತೆ ಅಂತ ನೋಡೋಕೆ ನಾವು ಇನ್ನೊಂದು 4 ವರ್ಷಗಳಷ್ಟೇ ಕಾಯಬೇಕು. ಮತ್ತೆ ಬರೋಣ, ಮತ್ತೆ ಒಂದಷ್ಟು ರಿನೋವೇಷನ್ ಆದಮೇಲೆ ಮತ್ತೆ ಆದರೆ ಸಾಧ್ಯವಾದರೆ ಖಂಡಿತ ಬರ್ತೀನಿ. ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ನಿಮ್ಮ ಸ್ನೇಹಿತರೊಟ್ಟಿಗೆ, ಅವರಿಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಟೇಕ್ ಕೇರ್. ಇನ್ನು ವ್ಯೂ ಪಾಯಿಂಟ್ ಇದೆ. ಓ ಗಾಡ್ ಗಾಡ್, ಒಂದು ನಿಮಿಷ. ಇಲ್ಲಿ ವ್ಯೂ ಪಾಯಿಂಟ್ ಇದೆ, ತೋರಿಸ್ತೀನಿ ತಡೀರಿ. ನಾನು ಆಗಲೇ ನಿಮಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಎಂಡಿಂಗ್ ನೋಟ್ ಕೊಡ್ತಾ ಇದ್ದೆ. ಎಂಡಿಂಗ್ ನೋಟ್ ಬೇಡ, ಅದಕ್ಕೆ ಮುಂಚೆ ಇಲ್ಲಿ ಮೇನ್ ಆಗಿ ಬಂದಿದ್ದೆ ವ್ಯೂ ಪಾಯಿಂಟ್ ಸರ್. ಆ ವ್ಯೂ ಪಾಯಿಂಟ್ ಹೇಗಿದೆ ನಾನು ತೋರಿಸ್ತೀನಿ. ಇದು ಆಕ್ಚುಲಿ ಮೇನ್ ಎಂಟ್ರೆನ್ಸು. ಇಲ್ಲಿ ಕೆಲಸ ನಡೀತಾ ಇರೋದ್ರೆ ನಾವು ಆ ಕಡೆಯಿಂದ ಒಂದೇ ಬನ್ನಿ ತೋರಿಸ್ತೀವಿ. ನೈಸ್. ಕಾವೇರಿ ಕಪಿಲಾ ನದಿ ನೋಡಿ ಹೇಗೆ ಹರ್ಕೊಂಡು ಹೋಗ್ತಾ ಇದೆ. ವಿಡಿಯೋದಲ್ಲಿ ನಿಮ್ಗೆ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ವ ಅಂತ ನಮ್ಗೆ ಗೊತ್ತಿಲ್ಲ. ನಂದು ಸ್ವಲ್ಪ ಕಮ್ಮಿ ಇದೆ. ನೀವೇ ಇಲ್ಲೇ ಡೈರೆಕ್ಟಾಗಿ ಒಂದ್ಸತಿ ಬರಬೇಕು, ಇದನ್ನು ಅನುಭವಿಸ್ಬೇಕಂತೆ. ತುಂಬ ಚೆನ್ನಾಗಿದೆ. ಪೂರ್ತಿ ಗಾಳಿ ಬರ್ತಾ ಇದೆ, ತಣ್ಣಗಿದೆ. ಇಲ್ಲಿ ನಿಂತ್ಕೊಂಡು ಈ ವ್ಯೂ ನೋಡ್ತಾ ಇದ್ರೆ ಅಷ್ಟೇ ಅದ್ಭುತವಾಗಿದೆ. ನೀವೊಂದ್ಸತಿ ಇಲ್ಲಿ ಬನ್ನಿ, ಈ ದೇವಸ್ಥಾನವನ್ನು ನೋಡಿಕೊಂಡು ಈ ವ್ಯೂನಲ್ಲಿ ಒಂದು 10 ನಿಮಿಷ ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಲಿಕ್ಕೆ ಸೂಪರ್ ಆಗಿದೆ. ನನಗಂತೂ ಸಂತೋಷ ಆಗ್ತಾ ಇದೆ. ಇನ್ನೊಂದು 10 ನಿಮಿಷ ಇಲ್ಲಿ ಕೂತ್ಕೊಂಡು ಈ ವ್ಯೂ ಅನ್ನ ಇನ್ನೊಂದಷ್ಟು ಎಂಜಾಯ್ ಮಾಡ್ಕೊಂಡು ಹೋಗ್ತೀನಿ. ಹೀಗೆ ಹೇಳ್ತೀನಿ, ಈ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಡಿ. ಈ ವ್ಯೂನ ಇನ್ನೊಂದು ಸ್ವಲ್ಪ ಹೊತ್ತು ನಾನು ಎಂಜಾಯ್ ಮಾಡಿಕೊಂಡು ಇಲ್ಲಿಂದ ತಲಕಾಡಿಗೆ ಹೋಗ್ತೀನಿ. ಅದನ್ನು ವ್ಲಾಗ್ ಅಪ್ಲೋಡ್ ಮಾಡ್ತೀನಿ, ನೋಡ್ತಾ ಇರಿ. ಟೇಕ್ ಕೇರ್. ವಾಪಸ್ ಬಂದಿದ್ದಕ್ಕೆ ಪುನಃ ಒಂದ್ಸರಿ ಸಾರಿ. ಆ್ಯಕ್ಚುಲಿ ಇಲ್ಲಿ ನಿಮ್ಗೇನು ರಿವರ್ ಕಾಣಿಸ್ತಾ ಇದೆ, ರಿವರ್ ಹರ್ಕೊಂಡು ಹೋಗ್ತಾ ಇದೆ ಒಂದು ಸ್ಟ್ರೀಮ್ ಲೈನಲ್ಲಿ. ಇದು ಇನ್ನೂ ಆ ಕಡೆ ಸೆಂಟ್ರಿಗೆ ಹೋದರೆ ದೇವಸ್ಥಾನ ಒಳಗಿಂದ ಹೋದರೆ ಇನ್ನೂ ಸಖತ್ತಾಗಿ ಕಾಣಿಸುತ್ತಂತೆ. ಬಟ್ ನಮ್ಮ ಹತ್ರ ಅಷ್ಟು ಟೈಮ್ ಇಲ್ಲ, ಇಲ್ಲೇನೋ ಒಂದು ಸ್ವಲ್ಪ ಹೊತ್ತು ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ. ನೀವು ಇಲ್ಲಿ ಬಂದಾಗ ಒಂಚೂರು ವಿಚಾರ ಮಾಡಿ ದೇವಸ್ಥಾನ ಒಳಗೆ ಹೋಗಿ. ಅಲ್ಲಿ ಮಧ್ಯದಿಂದ ಆ ಕಡೆ ಆಚೆ ಜಾಗ ಇದೆ. ಸೊ ಇಲ್ಲಿ ಕಾಣಿಸುತ್ತೆ ನೋಡಿ, ನಾನು ಮೆಟ್ಟು ಕಾಣಿಸ್ತಿದ್ಯಾ ಈ ಕಡೆಯಿಂದ ಅಲ್ಲಿ ಮೇಲೆ ಬಂದರೆ ಅಲ್ಲಿ ಜಾಗ ಇದೆ. ಅಲ್ಲಿ ನಿಂತ್ಕೊಂಡು ವ್ಯೂನ ಎಂಜಾಯ್ ಮಾಡಿ ನಾನೀಗ ಇಲ್ಲಿಂದ ವಾಪಸ್ ಹೊರಡ್ತಾ ಇದ್ದೀವಿ ಒಂದು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿಕೊಂಡು. ಸೊ ಅದನ್ನೆಲ್ಲ ವ್ಲಾಗ್ ಮಾಡ್ಲಿಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತ ನಿಮಗೆ ವ್ಲಾಗ್ ಮಾಡಿ ತೋರಿಸ್ತೀನಿ. ಸೊ ಎಂಜಾಯ್. ಟೋಟಲಾಗಿ ಈಗ ಮುಡುಕ್ತಾರೆ ಬೆಟ್ಟವನ್ನು ಹತ್ತಿ ಇಳಿದಾಯಿತು. ಬ್ರಹ್ಮಾರಾಮ ದೇವರನ್ನು ನೋಡ್ಕೊಂಡಾಯಿತು. ಓವರ್ಲ ಕನ್ಕ್ಲೂಷನ್ ಏನು ಹೇಳಬೇಕು ಅಂದರೆ, ದೇವಸ್ಥಾನ ತುಂಬ ಸುಂದರವಾಗಿದೆ. ಮೇಲಿಂದ ವ್ಯೂ ಪಾಯಿಂಟ್ ಅದ್ಭುತವಾಗಿದೆ. ಮೇಲೆ ಬೆಟ್ಟ ಮೇಲೆ ಮೆಟ್ಲಿದೆ, ಹತ್ತಕ್ಕೆ ಇಳಿಯೋಕ್ಕೆ ಕಷ್ಟ ಆಗಲ್ಲ. ನಿಮ್ಗೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಈ ಕಡೆಯಿಂದ ಅರ್ಧ ರೋಡು ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಅರ್ಧದಿಂದ ಹತ್ಬೋದು, ಚೆನ್ನಾಗಿದೆ. ಅಲ್ಲಿಂದ ಹತ್ತಕ್ಕೇನು ಕಷ್ಟ ಆಗಲ್ಲ. ಸ್ವಲ್ಪ ಮೆಟ್ಲುಗಳಿರೋದು ಅಷ್ಟೇ, ಒಂದು 30-40 ಒಂದು 50 ಮೆಟ್ಲುಗಳಿರಬಹುದು. ಹಬ್ಬಪ್ಪ ಅಂದರೆ ಇಲ್ಲಿ ಈ ಕಡೆಯಿಂದ ಸ್ವಲ್ಪ ದೂರ ಹೋದರೆ ಹೊಳೆ ಇದೆಯಂತೆ. ಹೊಳೆಯನ್ನು ನೋಡೋಕೆ ಹೋಗ್ತಾ ಇದ್ದೀವಿ. ಹೊಳೆ ನೋಡೋಣ, ಅದನ್ನು ವ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ, ನೋಡ್ತಾ ಇರಿ. ಪ್ಲಸ್ ನಿಮಗೆ ಇಲ್ಲಿ ನಡೆಯುವಂಥ ಸ್ಕ್ಯಾಮ್ ಬಗ್ಗೆ ಹೇಳಿದ್ದೀನಿ. ಅದ್ರ ಬಗ್ಗೆ ಸ್ವಲ್ಪ ಕಾನ್ಷಿಯಸ್ ಆಗಿರಿ, ಹಣವನ್ನು ಭದ್ರವಾಗಿ ಇಟ್ಕೊಳ್ಳಿ. ಮತ್ತು ಇಲ್ಲಿ ಮಂಗಗಳಿದ್ದಾವೆ, ನಿಮ್ಮ ಕೈಯಲ್ಲಿ ವಸ್ತುಗಳಿದ್ದಾವೆ, ಅದನ್ನು ಜೋಪಾನವಾಗಿ ಇಟ್ಕೊಳ್ಳಿ, ಆರಾಮಾಗಿ. ಆ ದೇವಸ್ಥಾನದಿಂದ ಇಳಿದು ಸ್ಟ್ರೈಟಾಗಿ ಬಂದರೆ ಇಲ್ಲಿ ಕರ್ಕೊಂಬಂದು ಬಿಡುತ್ತೆ ನಿಮಗೆ.
ಇಲ್ಲಿ ಹೊಳೆ ಹತ್ರ. ಹೊಳೆ ಚೆನ್ನಾಗಿದೆ ಆ ಕಡೆ ನೋಡಿ, ಆ ಕಡೆ ಆಕ್ಚುಲಿ ಬೋಟಿಂಗ್ ಎಲ್ಲ ಇದೆ. ಇಲ್ಲ ಆ ಕಡೆಗೆ ಹೇಗೆ ಹೋಗೋದು ಬೋಟಿಂಗ್ ಕಡೆಗೆ? ರೆಸಾರ್ಟಾ? ರೆಸಾರ್ಟಾ ಅದು? ಇಲ್ಲ ಬೋಟ್ ಎಲ್ಲ ಓಕೆ. ಬೋಟಿಂಗ್ ಎಲ್ಲ ಹೋಗ್ಬೇಕು ಅಂದ್ರೆ ಆ ಕಡೆ ಯಾವ್ದು ರೆಸಾರ್ಟ್ ಇದೆಯಂತೆ, ಅಲ್ಲಿ ಹೋದ್ರೆ ಆ ಬೋಟಿಂಗ್ ಎಲ್ಲ ಆಟ ಆಡ್ಬಹುದು ನೀವು. ಇಲ್ಲೂ ಬೋಟ್ ಇದೆ ಆಕ್ಚುಲಿ, ಅಲ್ಲಿ ಇಟ್ಟಿದ್ದಾರೆ ನೋಡಿ ಬೋಟು, ಚೆನ್ನಾಗಿದೆ. ಪಾರ್ಕಿಂಗ್ ಸ್ಪೇಸ್ ಇದೆ. ಸೊ ನೋಡಾಯ್ತು, ಈಗ ವಾಪಸ್ ಹೊರಟಾಣ ಇಲ್ಲಿಂದ ತಗೊಂಡ್ಬಿಟ್ಟು ಈ ಕಡೆ ತಿರುಗಿದೆ. ಇಲ್ಲಿಂದ ದೇವಸ್ಥಾನ ನೋಡಿ, ಮುಡುಕ್ತಾರೆ ಬೆಟ್ಟ ದೇವಸ್ಥಾನ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇದು ನಿಮ್ಗೆ ತೋರಿಸ್ಬೇಕು ಅನಿಸ್ತು, ಅದಕ್ಕೆ ತೋರಿಸ್ದೆ. ಸೊ ನೋಡಿ, ದೇವಸ್ಥಾನದಿಂದ ಅಲ್ಲಿ ಸೀದಾ ಕೆಳಗಿಡ್ದು ಸ್ಟ್ರೈಟ್ ಬಂದು ಈಗ ಹೊಳೆ ಸಿಗುತ್ತೆ. ಚೆನ್ನಾಗಿದೆ, ಒಳ್ಳೆ ಟೂರಿಸ್ಟ್ ಪ್ಲೇಸ್ ಇದು. ಬಂದು ಎಂಜಾಯ್ ಮಾಡ್ಕೊಂಡೋಗಿ.